ಬಿಜೆಪಿಯವರು ಕೇವಲ ಪ್ರಚಾರ ಪ್ರಿಯರು ಸಾಧನೆ ಮಾತ್ರ ಶೂನ್ಯ ಕುರ್ಚಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷೆ ಡಾಕ್ಟರ್ ಎಂಎಸ್ ಸಂಗಾಪುರ ಆರೋಪ ಬಿಜೆಪಿಯವರು ಕೇವಲ ಪ್ರಚಾರ ಪ್ರಿಯರು ಸಾಧನೆ ಮಾತ್ರ ಶೂನ್ಯ ಎಂದು ಕುರ್ಚಿ ಮತಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷೆ ಡಾಕ್ಟರ್ ಎಂಎಸ್ ಸಂಗಾಪುರ ಆರೋಪಿಸಿದ್ದಾರೆ ಕೆಎಐಜಿಎಸ್ ಬ್ಯಾಂಕ್ ಕಲ್ಲಪ್ಪನ ಅವಾಡೆ ಇಜಲ್ ಕರಂಜಿ ಜನತಾ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಇಜಲ್ ಕರಂಜಿ ಮಲ್ಟಿ ಸ್ಟೇಟ್ ಸೆಡ್ಯೂಲ್ಡ್ ಬ್ಯಾಂಕ್ ಒಂದೇ ಬ್ಯಾಂಕ್ ಸೌಲಭ್ಯ ಅನೇಕ ಅಗ್ರಿ ಲೋನ್ ಬಡ್ಡಿ ದರ ಶೇಕಡಾ 10 ಕಡಿಮೆ ಅವಧಿಯಲ್ಲಿ ತ್ವರಿತ ಸಾಲ ಗೋಲ್ಡ್ ಲೋನ್ ಬಡ್ಡಿ ದರ ಶೇಕಡಾ 9 ಯಾವುದೇ ಪ್ರೊಸೆಸಿಂಗ್ ಫೀ ಇಲ್ಲದೆ ತ್ವರಿತ ಸಾಲ ಅಗ್ರಿ ಹೌಸಿಂಗ್ ಲೋನ್ ಬಡ್ಡಿ ದರ ಶೇಕಡಾ 7.95 ರೈತರ ಜಮೀನುಗಳಲ್ಲಿ ಮನೆ ಕಟ್ಟಿಕೊಳ್ಳಲು ಗೃಹ ಸಾಲ ಇತರೆ ಬ್ಯಾಂಕ್ಗಳಲ್ಲಿ ಫಾರ್ಮ್ ಹೌಸ್ ಸಾಲ ನಮ್ಮಲ್ಲಿ ನೇರ ಗೃಹ ಸಾಲ ಇದಲ್ಲದೆ ಎಲ್ಲ ರೀತಿಯ ಬಿಸಿನೆಸ್ ಲೋನ್ ಪರ್ಸನಲ್ ಲೋನ್ ಮಾರ್ಟ್ಗೇಜ್ ಲೋನ್ ಎಜುಕೇಶನಲ್ ಲೋನ್ ಕನ್ಸ್ಯೂಮರ್ ಡ್ಯೂರಬಲ್ ಲೋನ್ ಸೌಲಭ್ಯ ಬಿಸಿನೆಸ್ ಲೋನ್ 25 ಲಕ್ಷದವರೆಗೆ ಟರ್ಮ್ ಲೋನ್ ಶೇಕಡಾ 9 ಬಡ್ಡಿ ದರ ಕ್ಯಾಶ್ ಕ್ರೆಡಿಟ್ ಶೇಕಡಾ 9 ಬಡ್ಡಿ ದರ ಬಿಸಿನೆಸ್ ಲ್ಯಾಬ್ ಶೇಕಡಾ 11 ಬಡ್ಡಿ ದರ ವೈಯಕ್ತಿಕ ಸಾಲ ಆಸ್ತಿ ಪ್ಲಸ್ ಶೇಕಡಾ 11 ಬಡ್ಡಿ ದರ ವಾಹನ ಸಾಲ ಇನ್ಶೂರೆನ್ಸ್ ಸಹಿತ ಶೇಕಡಾ 8 ಬಡ್ಡಿ ದರ ವಾಹನ ಸಾಲ ಇನ್ಶೂರೆನ್ಸ್ ರಹಿತ ಶೇಕಡಾ 8.5 ಬಡ್ಡಿ ದರ ನಮ್ಮ ಬ್ಯಾಂಕಿನಲ್ಲಿ ಗ್ರಾಹಕರಿಗೆ ಅನೇಕ ವಿಶ್ವದರ್ಜೆ ಸೇವೆಗಳು ಲಭ್ಯ ಮೊಬೈಲ್ ಬ್ಯಾಂಕಿಂಗ್ POS ಮಷಿನ್ ಸೌಲಭ್ಯ ನೆಟ್ ಬ್ಯಾಂಕಿಂಗ್ ಮತ್ತು SMS ಸೌಲಭ್ಯ UPI ಪೇಮೆಂಟ್ Google Pay ಫೋನ್ ಪೇ ಸೌಲಭ್ಯ ಜನರಲ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ವಿದೇಶ ವಿನಿಮಯ ಸೌಲಭ್ಯ ರುಪೇ ಡೆಬಿಟ್ ಕಾರ್ಡ್ ಸೌಲಭ್ಯ ಲಾಕರ್ ಸೌಲಭ್ಯ ಡಿಪಾಸಿಟ್ಗಳ ಮೇಲೆ ಆಕರ್ಷಕ ಬಡ್ಡಿ ದರ ಇನ್ಶೂರೆನ್ಸ್ ಗ್ಯಾರಂಟಿಯೊಂದಿಗೆ ಹಿರಿಯ ನಾಗರಿಕರಿಗೆ ಶೇಕಡಾ 0.50 ಬಡ್ಡಿ ಟ್ಯಾಕ್ಸ್ ಸೇವಿಂಗ್ ಡಿಪಾಸಿಟ್ ಸ್ಕೀಮ್ ಶೇಕಡಾ 6.5 ನಿಮ್ಮ ಆರ್ಥಿಕ ಅಗತ್ಯತೆಗಾಗಿ ನಮ್ಮ ಬ್ಯಾಂಕಿಗೆ ನಿಮ್ಮ ಒಂದೇ ಭೇಟಿಯು ನಮ್ಮೊಂದಿಗಿನ ಸಂಬಂಧದ ಉತ್ತಮ ಅವಕಾಶವಾಗಿದೆ ಅವರು ರಾಯಬಾಗ್ ತಾಲೂಕಿನ ಮುಗುಳ್ಕೋಡ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೊದಲನೆಯದಾಗಿ ಕೇಂದ್ರ ಸರ್ಕಾರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಒದಗಿಸುತ್ತೇನೆಂದು ಭರವಸೆ ನೀಡಿದ್ದೀರಿ ಆದರೆ ಕೇಂದ್ರ ಸರ್ಕಾರವು 8 ವರ್ಷಗಳ ಅವಧಿಯಲ್ಲಿ ಎಷ್ಟು ಉದ್ಯೋಗಗಳನ್ನು ನೀಡಿದ್ದೀರಿ ಎರಡನೇ ಪ್ರಶ್ನೆ ಪರದೇಶಗಳಲ್ಲಿ ಸ್ವಿಸ್ ಬ್ಯಾಂಕ್ ಅನ್ನು ಭಾರತಕ್ಕೆ ತಂದು ಪ್ರತಿಯೊಬ್ಬ ಪ್ರಜೆಯ ಖಾತೆಗೆ 15 ಲಕ್ಷ ನೀಡುತ್ತೇನೆಂದು ಭರವಸೆ ನೀಡಿದ್ದೀರಿ ಇಲ್ಲಿವರೆಗೆ ಪ್ರತಿಯೊಬ್ಬ ಬ್ಯಾಂಕಿನ ಖಾತೆಗೆ ಎಷ್ಟು ಹಣ ಬಂದಿದೆ ಮೂರನೇ ಪ್ರಶ್ನೆ ದೇಶದಲ್ಲಿ ರೈತರ ಸಾಲ ಮನ್ನಾ ಮಾಡುತ್ತೇನೆಂದು ಕೇವಲ ಪ್ರಚಾರ ತೆಗೆದುಕೊಂಡಿದ್ದೀರಿ ರೈತರ ಆದಾಯ ದ್ವಿಗುಣಗೊಳಿಸುತ್ತೇನೆಂದು ಹೇಳಿದ್ದೀರಿ ಆದರೆ ಸಾಧನೆ ಮಾತ್ರ ಶೂನ್ಯ ನಾಲ್ಕನೇದು ಪ್ರಶ್ನೆ ಭಾರತದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುತ್ತೇನೆಂದು ಭರವಸೆ ನೀಡಿದ್ದೀರಿ ಆದರೆ ಈಗಿನ ಸರ್ಕಾರ ನೋಡಿದರೆ 40% ಭ್ರಷ್ಟಾಚಾರ ಸರ್ಕಾರವಾಗಿದೆ ಎಂದು ಸಾರ್ವಜನಿಕರ ಮನೆಮಾತಾಗಿದೆ ಐದನೇ ಪ್ರಶ್ನೆ ಕರೋನಾ ಅವಧಿಯಲ್ಲಿ 20 ಲಕ್ಷ ಕೋಟಿ ವಿಶೇಷ ಅನುದಾನವನ್ನು ಒದಗಿಸುತ್ತೇನೆ ಎಂದು ಭರವಸೆ ನೀಡಿದ್ದೀರಿ ಕರೋನಾ ಅವಧಿಯಲ್ಲಿ 20 ಲಕ್ಷ ಕೋಟಿ ಪ್ಯಾಕೇಜ್ ಕೇಂದ್ರ ಸರ್ಕಾರ ವಿಶೇಷವಾಗಿ ಘೋಷಣೆ ಮಾಡಿತ್ತು ಅದರ ಹಣ ಎಲ್ಲಿ ಹೋಯಿತು ಅದರ ಖರ್ಚು ವೆಚ್ಚಗಳ ವಿವರ ನೀಡಿ ಆರನೇದಾಗಿ ಭಾರತ ಗಡಿ ಪ್ರದೇಶಗಳಲ್ಲಿ ಲೇಸರ್ ತಂತಿಯ ಬೇಲಿಯನ್ನು ಅಳವಡಿಸುತ್ತೇನೆ ಎಂದು ಭರವಸೆ ನೀಡಿದ್ದೀರಿ ಇಲ್ಲಿವರೆಗೆ ಎಷ್ಟು ಕಿಲೋಮೀಟರ್ ಲೇಸರ್ ತಂತಿ ಬೇಲಿಯನ್ನು ಅಳವಡಿಸಿದ್ದೆ ಏಳನೇದು ಕೇಂದ್ರ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದರೆ ನದಿಗಳ ಜೋಡಣೆಯನ್ನು ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದೀರಿ ಇದರ ಬಗ್ಗೆ ದೊಡ್ಡ ಪ್ರಚಾರವನ್ನು ಪಡೆದಿದ್ದೀರಿ ಆದರೆ ಈ ಕಾರ್ಯಕ್ರಮ ಎಲ್ಲಿಗೆ ಬಂತು ಎಂಟನೇ ಪ್ರಶ್ನೆ ಭಾರತದಲ್ಲಿ ದಿನದಿಂದ ದಿನಕ್ಕೆ ಬೆಲೆಗಳು ಏರುತ್ತಿವೆ ಇದರಿಂದ ಜನ ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತಿದೆ ಬೆಲೆ ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲತೆಯನ್ನು ಕಂಡಿಲ್ಲವೇ ಒಂಬತ್ತನೇದು ಭಾರತದಲ್ಲಿ ಕೇಂದ್ರ ಸರ್ಕಾರವು ಪೆಟ್ರೋಲ್ ಡೀಸೆಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿಂದ ಪ್ರತಿ ವರ್ಷ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಆದಾಯ ಗಳಿಸುತ್ತಿದೆ ಈ ಗಳಿಸಿದ ಆದಾಯದಲ್ಲಿ ಕೇವಲ 10% ಸಬ್ಸಿಡಿ ದರದಲ್ಲಿ ಪೆಟ್ರೋಲ್ ಡೀಸೆಲ್ ಬಳಕೆದಾರರಿಗೆ ಒದಗಿಸಿದರೆ ಒಂದು ಲೀಟರ್ಗೆ 50 ರೂಪಾಯಿಯಂತೆ ಪೆಟ್ರೋಲ್ ಡೀಸೆಲ್ ಸಿಗಲು ಸಾಧ್ಯವಿಲ್ಲವೇ ಹತ್ತನೇ ಪ್ರಶ್ನೆ ಕೇಂದ್ರ ಸರ್ಕಾರವು
करोना केंद्र राज्य सरकार करोना नियंत्रण विफलत कहते सार्वजनिक पत्रिका माध्यम अभिप्राय करोना साकष्टु भ्रष्टाचार नडेदे जन अभिप्राय माध्यम अभिप्राय पंच न्यूज़ मुगुळकोडदिंद शिवाजी मेत्री।